ಬಜೆಟ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಗುಡ್ ಗಾಡಿ ಕೊಡ್ತಾ ಇದ್ದೀನಿ ಸರ್, ಗುಡ್ ಕಂಡೀಷನ್ ಇರೋ ಗಾಡಿ ಬರ್ಬೇಕು. 2017 ಮಾಡಲ್ ಒಳ್ಳೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ಮಾರ್ಕೆಟ್ ಎಲ್ಲ ಚೆಕ್ ಮಾಡ್ಕೊಂಬರ್ಲಿ, ಇಲ್ಲಿ ಪ್ರೈಸ್ ಚೆಕ್ ಮಾಡಿ ಸರ್. ಚೆಕ್ ಸರ್, ಹೋಂಡಾ ಸಿವಿಕ್ ನೋಡೋದಾದ್ರೆ ಇಲ್ಲಿದೆ, ಒಳ್ಳೆ ಗುಡ್ ಕಂಡೀಷನ್, ಸೆಕೆಂಡ್ ಓನರ್ ಗಾಡಿ. ಇದು 0 down payment ಮಾಡ್ಕೊಡೋಣ ಸರ್. 3 lakh ಸರ್. ಈಕೋ ಸ್ಪೋರ್ಟ್ಸ್ ಗಾಡಿ ನೋಡೋದಾದ್ರೆ ಇಲ್ಲಿದೆ ಬನ್ನಿ. 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಗುಡ್ ಕಂಡೀಷನ್ ಇದೆ ಸರ್ ಡೀಸೆಲ್ ವೇರಿಯಂಟ್. ಇದು ಪ್ರೈಸ್ ಸರ್, ಲೋ ಬಜೆಟಲ್ಲಿ ಸ್ಯಾಂಟ್ರ ಕೂಡ ಕೊಡ್ತಾ ಇದ್ದೀನಿ. ಇನ್ನು ಒಳ್ಳೆ ಹುಡುಗರಿಗೆ ಒಳ್ಳೆ ಕಂಡೀಷನ್ ಇರೋ ಸಿವಿಕ್ ಕೂಡ ಕೊಡ್ತೀನಿ. ಫ್ಯಾಮಿಲಿ ಮೆಂಬರ್ ಬೇಕಾದ್ರೆ ಫ್ಯಾಮಿಲಿ ಮೆಂಬರ್ 4 ಗಾಡಿ ಇದ್ದೀನಿ ಸರ್. ಚೆವ್ರೇಟ್ ಎಂಜಾಯ್ ಇದೆ, ಕ್ವಾಂಟ ಇದೆ, ಮಹೇಂದ್ರದಲ್ಲಿ 2 ಗಾಡಿ ಇದ್ದೀನಿ ಸರ್. ಕ್ವಾಂಟ ಇದೆ ಮತ್ತು XT500 ಇದೆ, ಒಳ್ಳೆ ಗುಡ್ ಕಂಡೀಷನ್ ಇರೋ ಗಾಡಿನೇ ಇರೋದು ನಮ್ಮ. ಮತ್ತು ಈಕೋ ಸ್ಪೋರ್ಟ್ಸ್ ಬೇಕಾದ್ರೆ ಈಕೋ ಸ್ಪೋರ್ಟ್ಸ್ ಇದೆ. ಹೋಂಡಾ ಮೊಬಿಲಿಯೋನು ಇದೆ, 5 ಗಾಡಿ ಇಟ್ಟಿದ್ದೀವಿ ಸರ್, 7 ಗಾಡಿ. ಈಗ ಆ್ಯಸ್ ಕರ್ ತೋರಿಸಿ, ಸೆಡಾನ್ ವೆಹಿಕಲಲ್ಲಿ ಗಾಡಿ ಇದೆ ಸರ್. ನೀವು SX4 ಬೇಕಂದ್ರೆ SX4 ಇದೆ. ಹೋಂಡಾ ಸಿಟಿ ಬೇಕಾದ್ರೆ ಹೋಂಡಾ ಸಿಟಿ ಇದೆ. 4 ಗಾಡಿ ಇದೆ ಸರ್. 2016 ಬೇಕಾ, 11 ಬೇಕಾ, 7 ಬೇಕಾ, ಇಲ್ಲ ಚೆವ್ರೋಲೆಟ್ ಕ್ರೂಸ್ ಬೇಕಾ? ಒಳ್ಳೆ ಗಾಡಿಯನ್ನು ಕೊಡ್ತಾ ಇದ್ದೀನಿ ಸರ್. SX4 ಬೇಕಾ, ಕ್ವಾಂಟಾ ಬೇಕಾ ಸರ್, ಇಲ್ಲ ಪುಂಟಾ ಬೇಕಾ, ಇಲ್ಲ XUV ಬೇಕಾ, ಇಲ್ಲ ಹೋಂಡಾ ಸಿಟಿನೂ ಬೇಕಾ? ಯಾವ್ದು ಬೇಕು ಹೇಳಿ ಸರ್, ನಿಮಗೆ ನಾನು ಗಾಡಿ ತಂದು ಕೊಡ್ತೀನಿ. ಇನ್ನು ಇಲ್ಲಿರೋ ಗಾಡಿ ಬಿಟ್ಟು ಇನ್ನು ಬೇರೆ ಬೇರೆ ಗಾಡಿನೂ ಬೇಕಾದರೆ ಹೇಳಿ ತರ್ಸ್ಕೊಡೋಣ. ಆಗಲೇ ಒಂದು ವೈಟ್ ದರ್ಶನ್ ರೆಡಿಗೆ ಹೋಗ್ತಿದೆ. ಆ ಪ್ರೈಸ್ಗಿನ್ನ ಸ್ವಲ್ಪ ಜಾಸ್ತಿಯಲ್ಲಿ ನೋಡೋರಾದರೆ ಚೆವ್ರೋಲೆಟ್ ಎಂಜಾಯ್ ಇದೆ, ಒಳ್ಳೆ ಕಂಡೀಷನ್ ಇದು ಕೂಡ, ಪೆಟ್ರೋಲ್ ವೇರಿಯಂಟು. ನಮ್ಮಲ್ಲಿ ಇಷ್ಟೆಲ್ಲ ವೆಹಿಕಲ್ ಇದೆ ನೋಡ್ಬೋದು, ಒಳ್ಳೆ ಗುಡ್ ಕಂಡೀಷನಲ್ಲಿರೋ ಗಾಡಿ. ಈ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ. ಸ್ಪಿನ್ನಿನೂ ಕೊಟ್ಟಿರ್ಬೋದು, K24 ಕೊಟ್ಟಿರ್ಬೋದು, ಅಂಥ ಪ್ರೈಸಲ್ಲಿ ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತೀನಿ. ಲೋನಲ್ಲಿ ನೋಡ್ತಾ ಇದ್ರೆ ಲೋನಲ್ಲಿ ಬರೀ ಸರ್, ಬೇಕಾದ್ರೆ ನಿಮ್ಮ ಪ್ರೊಫೈಲ್ ಅಂದರೆ ಚೆನ್ನಾಗಿ ತಂದುಕೊಡ್ರೆ, ನಿಮಗೆ 100% ರಿಟರ್ನ್ ಮಾಡ್ಕೊಡ್ತೀನಿ. ಇಲ್ಲವಾ, ಇಲ್ಲ 10,000 ಇಲ್ಲ 20,000 ಇಲ್ಲ 50,000 ಸರ್ ಮಾಡ್ಕೊಡೋಣ. 100% ಮಾಡ್ಕೊಡ್ತೀನಿ, ಚಾಲೆಂಜಿಂಗ್ ಮಾಡಿದ್ರೆ ಜಸ್ಟರ್ ನೋಡೋದ್ರಲ್ಲಿ ಇಲ್ಲಿದೆ ಬನ್ನಿ ಸರ್. 2014 ಮಾಡೋದು, ಸೆಕೆಂಡ್ ಓನರ್, ಗುಡ್ ಕಂಡೀಷನ್ ಇದೆ ಸರ್. ಡೀಸೆಲ್ ಗಾಡಿ, ಜೆನ್ಯೂನ್ 58 ಓಡಿದೆ, ಒಳ್ಳೆ ಗಾಡಿ ಸರ್. ಇದು ಕೋಟಿಂಗ್ ಬಂದು 480 ಇದೆ, 460 ಬೇಕಾದ್ರೆ ಫೈನಲ್ ಮಾಡ್ಕೊಂಡು. ಬಂದು ಬ್ಲಾಗ್ ಥರನೇ ಅನ್ಕೋಬೇಕು. ಸೊ ಏನಕ್ಕಂದ್ರೆ ಈ ರೀತಿ ಪ್ರೈಸಿಂಗ್ ಯಾರು ಕೊಡ್ತಾರ ಅಂತ ಹೇಳ್ತಾರೆ. ಕ್ವಾಲಿಟಿ ಕಾರ್ ಅನ್ನೋಕ್ಕೆ ಬಂದಿದ್ದೀವಿ. ಸೊ ನಮ್ಮ ಜೊತೆ ಸರ್ ಕೂಡ ಇದ್ದಾರೆ, ಅವ್ನು ಚೆನ್ನಾಗಿ ಹಾಕೋಣ. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವು ಹೇಗಿದ್ದೀರಾ ಸರ್? ನಿಮ್ಮ ಹೆಸರು ತಿಳ್ಕೊಡಿ, ನಿಮ್ಮ ಶೋರೂಮ್ ಎಲ್ಲಿ ಬರುತ್ತೆ, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಹೇಳಿ ಸರ್? ಸರ್, ನನ್ನ ಹೆಸರು ಬಂದು ಬಸವರಾಜ್ ಅಂತ ಹೇಳ್ಬಿಟ್ಟು. ನಮ್ಮ ಶೋರೂಮ್ ಬಂದ್ಬಿಟ್ಟು ಕ್ವಾಲಿಟಿ ಕಾರ್ ಜೋನ್ ಅಂತ. ಓಕೆ. ನಮ್ಮದು ಲೊಕೇಶನ್ ಬಂದ್ಬಿಟ್ಟು ಬನ್ನೇರುಘಟ್ಟ ರೋಡು, K51 RTO ಆಫೀಸ್ ಪಕ್ಕದಲ್ಲಿ. ಓಕೆ. ನೆಕ್ಸ್ಟ್ ದೇವ್ರ ಚಿಕ್ಕನಹಳ್ಳಿ. ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ, ಅದು ನನಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಲೊಕೇಶನ್ ಏನು ಗೊತ್ತಾಗಿಲ್ಲ ಅಂದರೆ ನಾನು ಕರ್ಕೋತೀನಿ. ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಗಂಟೆ ಇರ್ತೀರಾ ಕಾಲಿಂಗ್ ಸರ್? ಬೆಳಿಗ್ಗೆ ಒಂದು 10 AM ರಾತ್ರಿ 8 AM. ಓಕೆ ಸರ್, ಇವಾಗ ನಿಮ್ಮ ಕ್ವಾಲಿಟಿ ಕಾರ್ ಜೋನ್ ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದೀರಾ? ಇದು ಒಂದು 5 ಇದೆ, ಬಟ್ ಇಲ್ಲಿ ಬಂದು 1 year ಆಯಿತು. ಬಟ್ ಆಗ ಚಿಕ್ಕ ಶೋರೂಮ್ ಇತ್ತು, ಈಗ ಎಲ್ಲ ಒಂದು 50 ಗಾಡಿ ಗಂಟ ನಿಲ್ಸೋ ಗಂಟ ಇಟ್ಕೊಂಡಿದ್ದೀವಿ. ಒಳ್ಳೆ ಗಾಡಿ, ನಿಮ್ಗೆ ಇನ್ನೂ ಯಾವುದಾದ್ರು ಗಾಡಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ತರ್ಸ್ಕೊಡೋಣ ಸರ್. ತರ್ಸ್ಕೊಡೋಣ ಅಂತ ಹೇಳ್ತಾರಲ್ಲ, ಇವಾಗ ಸ್ಟಾರ್ಟಿಂಗ್ ಬೆಲೆ ಕೇಳ್ತಾರೆ ಸರ್? ಸ್ಟಾರ್ಟಿಂಗ್ ಬೆಲೆ 150,000 ಜನಿದೆ, 140 ಹೇಳಿದ್ದೀನಿ. ಇನ್ನೂ ಸ್ವಲ್ಪ ಮಾತಾಡೋಣ, ಇನ್ನೂ ಸ್ವಲ್ಪ ಮಾಡ್ಕೊಡೋಣ ಅಂತ ಹೇಳ್ತಾರಲ್ಲ. ಸೊ ಇವಾಗ ಲೋನ್ ಎಲ್ಲ ಹೋಗ್ತೀನಿ ಅಂದ್ರೆ ಯಾವ ಥರ ಮಾಡ್ಕೊಡ್ತೀನಿ ಸರ್? ಲೋನಲ್ಲಿ ಅಂದರೆ ಡಿಪೆಂಡ್ ಯುವರ್ ಪ್ರೊಫೈಲ್, ಪ್ರೊಫೈಲ್ ಚೆನ್ನಾಗಿತ್ತಂದ್ರೆ 100% ಬೇಕಾದ್ರೆ ಮಾಡ್ಕೊಡೋಣ. 100% ಆರಾಮಾಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಇವಾಗ ಗಾಡಿ ತೊಗೊಬೇಕಾದ್ರೆ ಹಲವಾರು ಚೆಕ್ ಮಾಡ್ಕೋತಾರೆ, ಅದಕ್ಕೇನಾದ್ರೆ ಅಡೆತಡೆ ಏನಾರ ಇಲ್ಲ? ಇಲ್ಲ, ಖಂಡಿತ ಇಲ್ಲ. ನೀವು ಮೆಕ್ಯಾನಿಕ್ ಕರ್ಕೊಂಬಂದು ನೀವು ಚೆಕ್ ಮಾಡಿ, ತೊಂದರೆ ಇಲ್ಲ. ಅದು ಯಾವುದೇ ರೀತಿ ಮಾಡ್ಕೊಳ್ಳಿ. ಓಕೆ, ತೊಂದರೆ ಇಲ್ಲ ಅಂತ ಹೇಳ್ತಾರದ. ಹಾಗಿದ್ರೆ ಶುರು ಮಾಡ್ಬಿಡೋಣ. ಹಾ ಸರ್, ಬನ್ನಿ ಸರ್. ಫಸ್ಟ್ ವೆಹಿಕಲ್ ಡ್ಯಾಟ್ಸನ್ ರೆಡಿಗೆ ಹೋಗಿ ಕೂಡ ಇದೆ, ಹೇಳಿ ಸರ್ ಡೀಟೇಲ್ಸ್ ನಿಮಗೆ ಸರ್. 2017 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಓಕೆ, ಸೊ ಗಾಡಿ ನೋಡ್ಕೋಬೋದು, ಯಾವ ಥರ ಡೆಡ್ ಡೋ ಸ್ಕ್ರ್ಯಾಚ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಮಾತ್ರ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು ಈ ಶೋರೂಮಲ್ಲಿ ನಿಮಗೆ. ಸೊ ಹಾಗೆ ಡ್ಯುವೆಲ್ ಟೋರ್ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, ಹಾಗೆ ಸಿಸ್ಟಮ್ ಕೂಡ ಶೋರೂಮ್ ಬಿಲ್ಟ್ ಇದೆ. ಸೊ ಹಾಗೆ ಸೀಟ್ಸ್ ನೋಡ್ಕೋಬೋದು, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಅಂತ ಹೇಳ್ತಿರೋದು. ಸೊ ಎಷ್ಟು ಹೇಳ್ತೀರಾ ಸರ್ ಪ್ರೈಸ್ ಇದಕ್ಕೆ? ಸರ್, 270 ಇದೆ, ವೀಕ್ಷಕರಿಗೋಸ್ಕರ 250 ಬೇಕಾದ್ರೆ ಮಾಡ್ಕೊಣ. 250,000 ಬೇಕಾದ್ರೆ ಫೈನಲ್ ಮಾಡ್ಕೊಳ್ಳೋಣ. 270 ಹೇಳ್ತಿರೋದು, 250 ಫೈನಲ್ ಮಾಡ್ಕೊಡೋಣ ಅಂತ ಇದ್ದೀರಾ. ಸೊ ಟೈರ್ಸ್ ಕಂಡೀಷನ್ ಎಲ್ಲ ನಿಮಗೆ 50% ಇರುತ್ತೆ. ಸೊ ಮೈಲೇಜ್ ಎಲ್ಲ ಹೋಗ್ತೀನಿ ಅಂದರೆ ಪೆಟ್ರೋಲು 18-19 ಮಂದೆ ಬರುತ್ತೆ ಅಂತ ಹೇಳ್ತಾರಲ್ಲ. ಖಂಡಿತ ಬರುತ್ತೆ, ನಿಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. 18-19 ಬರ್ಬೋದು, ಮೇನ್ ಮಿನಿಮಮ್ ಏನಂದ್ರೆ 20 ಆರಾಮಾಗಿ ಬಂದೇ ಬರುತ್ತೆ ಪೆಟ್ರೋಲ್ ಅಂತೇಳಿ. ಡ್ಯಾಟ್ಸ್ ಅಂಡ್ ರೆಡಿಗೆ ನೋಡಿದ್ರೆ ಅದೇ ರೀತಿ ಯುನಿಟ್ ಸೆಂಟರ್ ಕೂಡ ಇದೆ, ಹೇಳಿ ಸರ್ ಡೀಟೇಲ್ಸ್ ಇದ್ರ ಬಗ್ಗೆ. 2008 ಮಾಡಲು, ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ, ಕೂಡ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಸಿಸ್ಟಮ್ ಇದೆ, ಎ ಸಿ ಎಲ್ಲ ಇದೆ, ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್. ಜಿಂಕ್ ವೇರಿಯಂಟ್ ಅಂತ ಹೇಳ್ತಾರೆ, ಡ್ಯುವೆಲ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ. ಸೊ ಹಾಗೆ ಸಿಸ್ಟಮ್ ಕೂಡ
ಆಫ್ಟರ್ ಮಾರ್ಕೆಟ್ ಕೂಡ ಹಾಕ್ಸ್ಕೊಡಿದ್ದಾರೆ. ಸೊ ಕಿಲೋಮೀಟರ್ ಎಲ್ಲ ನಿಮಗೆ 80-90,000 ಆರಾಮಾಗಿ ಓಡಿರುತ್ತೆ ಅಂತ ಹೇಳ್ತಾರೆ. ಈಗ ಗಾಡಿಗಳೆಲ್ಲ ನೀವು ಬಂದು ಗಾಡಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಟೈರ್ಸ್ ಎಲ್ಲ 80% ಇರುತ್ತೆ, ಹಾಗೆ ರೇರ್ ಡಿಫಾಲ್ಟ್ ಗ್ಲಾಸ್ ಬರೆಲ್ಲ ವೈಫರ್ ಕೊಡ ಮಾತ್ರ ಬರುತ್ತೆ ಅಂತ ಹೇಳ್ತಾರದು. ಸೊ ಎಷ್ಟು ಕೊಡ್ಬೋದು ಸರ್ ಇದು? ಸರ್ ಇದು 270 ಇದೆ, 1.5 ಬೇಕಾದ್ರೆ ಮಾಡ್ಕೊಡೋಣ ಸರ್. ಫೈನಲ್ ಆಗಿ 1.5 ಲಕ್ಷ 1,50,000 ಬೇಕಾದ್ರೆ ಮಾಡ್ಕೊಡೋಣ. 1.75 ಹೇಳ್ತಾರದು, 1.50 ಫೈನಲ್ ಮಾಡ್ಕೊಡೋಣ ಅಂತ ಹೇಳ್ತಿದ್ದೀರಾ. ನೋಡ್ಕೋಬೋದು ಈ ರೀತಿ ಆಫರಲ್ಲಿ ಕೊಡ್ತಿರೋದು. ಸೊ ಕ್ವಾಲಿಟಿ ಕಾರ್ಸ್ನಲ್ಲಿ ನಿಮ್ಗೆ ಎಲ್ಲ ರೀತಿ ಗಾಡಿಗಳಿದೆ. ಬಂದು ಸಿವಿಕ್ ಹುಡುಕೋರಿಗೆ ಸಿವಿಕ್ ಕೂಡ ಇದೆ, ಒಂದೇ ಒಂದು ಗಾಡಿ. ಹೇಳಿ ಸರ್ ಡೀಲ್ಸು. ಇದು ಸರ್ 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ ಸರ್. ಇದಕ್ಕೆ ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ರಾ? ಎಷ್ಟಾಗ್ಬೋದು ಲೋನ್ ಇದಕ್ಕೆ? ಇದಕ್ಕೆ ಒಂದು 80% ಮಾಡಿಸ್ಕೊಡ್ತೀನಿ. 80% ಲೋನ್ ಆಗುತ್ತೆ, ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಶೋರೂಮ್ ಬಿಲ್ಟ್ ಮ್ಯಾಗ್ವಿಲ್ ಮತ್ತು ಟೈರ್ಸ್ ಕೂಡ ಇದೆ. ಹಾಗೆ ಇದು ಬಂದು ಮ್ಯಾನ್ಯುವಲ್ ವೆಹಿಕಲ್. ಸೊ ನೋಡ್ಕೋಬೋದು 4 ಡೋರ್ ಪೌಂಡ್ ಅಪ್ ಸ್ಟೇರಿಂಗ್ ವಿತ್ ಡ್ಯುಯಲ್ ಏರ್ಬ್ಯಾಗು. ಸೊ ಹಾಗೆ ಸಿಸ್ಟಮ್ ಕೂಡ ಇದೆ ಶೋರೂಮ್ ಬಿಲ್ಟು. ಸೊ ಸೀಟ್ಸ್ ಎಲ್ಲ ನಿಮಗೆ ಆಫ್ಟರ್ ಮಾರ್ಕೆಟ್ ಲೆದರ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ಕೂಡ ವ್ಯಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರಲ್ಲ? ಹಾಂ ಸರ್. ಸೊ ಎಷ್ಟು ಕೊಡ್ತೀರಾ ಇದು? ಸರ್ ಇದು 330 ಇದೆ. ಹಾಂ ಸರ್, 3,10,000 ಬೇಕಾದ್ರೆ ಮಾಡ್ಕೊಡೋಣ. 3,10,000 ಮಾಡ್ಕೊಡೋಣ ಅಂತ ಹೇಳ್ತಿರೋದು. ಮ್ಯಾನ್ಯುವಲ್ ಸಿವಿಕು. ಸೊ ಇನ್ಕ್ಲೂಡಿಂಗ್ ಲೋನ್ ಕೂಡ ಆಗುತ್ತೆ ಅಂತ ಹೇಳ್ತಿರೋದು. ಬಂದು ನೋಡೋರಿಗೆ ಒಳ್ಳೆ ಬೆಸ್ಟ್ ಬಜೆಟಲ್ಲಿ ಮಾಡ್ಕೊಡ್ತೀವಿ. ಓಕೆ, ಡ್ಯಾಟ್ಸನ್ ಇನ್ನೊಂದು ವೆಹಿಕಲ್ ಕೂಡ ಇದೆ. ಹೇಳಿ ಸರ್ ಡೀಲ್ಸು. ಸರ್ ಇದು 7-ಸೀಟರ್ ಗಾಡಿ, 2015 ಒಳ್ಳೆ ಸೆಕೆಂಡ್ ಓನರ್ ಗಾಡಿ ಸರ್. ದರ್ಶನ್ ಇದು 7-ಸೀಟರಲ್ಲಿ ಕಮ್ಮಿ ಪ್ರೈಸಲ್ಲಿ ಕೊಡ್ತೀನಿ. ಒಳ್ಳೆ ಕಂಡೀಷನಲ್ಲಿ ಇರೋ ಗಾಡಿ, ಪೆಟ್ರೋಲ್ ವೇರಿಯಂಟು, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಇದರಲ್ಲಿ ಇದು ಫೀಚರ್ಸ್ ಬಂದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ, ಹಾಂ ಸರ್. ಸೊ ಗಾಡಿ ನೋಡ್ಕೋಬೋದು. ಸೊ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇನ್ಕ್ಲೂಡಿಂಗು. ಸೊ ಆಫ್ಟರ್ ಮಾರ್ಕೆಟ್ ನಿಮಗೆ ಪವರ್ ವಿಂಡೋಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ನೋಡ್ಕೋಬೋದು ಗಾಡಿ ಯಾವ ಥರ ಇದೆ. ಪೆಟ್ರೋಲ್ ವೇರಿಯಂಟು. ಸೊ ಇದು ಬಂದು 7-ಸೀಟ್ರ್ ಅಂತ ಹೇಳ್ತಾ ಇದ್ರಲ್ಲ. ಹಾಂ ಸರ್. ಎಷ್ಟಕ್ಕೆ ಕೊಡ್ಬೋದು ಇದು? ಸರ್ ಇದು 3,20,000 ಇದೆ. ನಿಮ್ಮ ವೀಕ್ಷಕರಿಗೋಕರ 2,90,000 ಬೇಕಾದ್ರೆ ಫೈನಲ್ ಮಾಡ್ಕೊಳ್ಳೋಣ. 3,20,000 ಹೇಳ್ತಾರದು, 3,20 ಫೈನಲ್ ಮಾಡೋಣ ಅಂತ ಹೇಳ್ತಾರೆ. 3,20,000 ಕೋಟಿಂಗ್ ಇರೋದು. ಓಕೆ, 2,90 ಫೈನಲ್ ಮಾಡ್ಕೊಳ್ಳೋಣ. 3,20 ಹೇಳ್ತಾರದು, 2,90 ಫೈನಲ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಿದ್ದಾರೆ. ಓಕೆ. ಸೊ ಲೋನ್ ಕೂಡ ಆಗುತ್ತೆ ಇದಕ್ಕೆ? ಲೋನ್ ಕೂಡ ಆಗುತ್ತೆ ಸರ್, 100% ಆಗುತ್ತೆ. 80% ಆಗುತ್ತೆ. 100% ಆಗುತ್ತೆ. ಓಕೆ. ಸೊ ಚೆವರ್ಲೆಟ್ ಎಂಜಾಯ್ ಕೂಡ ಇದೆ. ಹೇಳಿ ಸರ್ ಡೀಲ್ಸ್. ಇದು ಕೂಡ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಒಳ್ಳೆ ಕಂಡೀಷನ್ ಅಲ್ಲಿ ಇರೋ ಗಾಡಿ, ಪೆಟ್ರೋಲ್ ವೇರಿಯಂಟ್, ಒಳ್ಳೆ ಕಂಡೀಷನ್ ಇರೋ ವೆಹಿಕಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಶೀಟ್ ಕೂಡ ಇದೆ, ನೋಡ್ಕೋಬಹುದು. ಸೊ ಲೆದರ್ ಸೀಟ್ಸ್ ಕೂಡ ಹಾಕ್ಸ್ಕೊಡಿದ್ರೆ ಅಂತ ಹೇಳ್ತಾರದು, ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ನಿಮಗೆ ಪ್ರತಿಯೊಂದು ಲೆದರ್ ಸೀಟ್ಸ್ ಕೂಡ ಹಾಕ್ಸ್ಕೊಡಿದ್ರೆ, ಹಾಗೆ ರೂಫ್ ಎಸಿ ಕೂಡ ಇದೆ. ಸೊ ನಿಮಗೆ ಆರಾಮಾಗಿ 8-12 ಜನ ಆರಾಮಾಗಿ ಹೋಗ್ಬೋದು ಈ ವೆಹಿಕಲ್ ಎಂಜಾಯಲ್ಲಿ. ಸರ್ ಎಷ್ಟು ಕೊಡ್ತೀರಾ ಸರ್ ಇದು? ಸರ್ ಇದು 380 ಇದೆ, 360 ಫೈನಲ್ ಮಾಡ್ಕೊಳ್ಳೋಣ. 380 ಹೇಳ್ತಾರದು, 360 ಫೈನಲ್ ಮಾಡ್ಬಿಡೋಣ ಅಂತೆಲ್ಲ. ಸೊ 360 ಫೈನಲ್ ಮಾಡ್ಕೊಡ್ತಾರೆ. ಲೋನ್ ಬೇಕಾದ್ರೆ 80%-90% ಲೋನೇ ಆಗುತ್ತೆ. ಲೋನ್ ಮಾಡ್ಕೊಡ್ತೀವಿ ಸರ್. ರೆನಾಲ್ಡ್ ಡಸ್ಟರ್ 85 ಸರ್ ಇದು? ಇದು 85 ಸರ್. ಎಷ್ಟು ಕೊಡ್ತೀರಿ ಸರ್ ಇದು? ಸರ್ ಇದು ಪ್ರೈಸ್ ಏನು ಸರ್? ಹಾಂ, ಇದು ಪ್ರೈಸ್ ಬಂದು 480 ಇದೆ. 460 ಮಾಡ್ಕೊಡೋಣ ಸರ್. ಸೊ 4,80,000 ಹೇಳ್ತಿರೋದು, 4,60 ಫೈನಲ್ ಮಾಡ್ಕೊಡ್ತಿದ್ದಾರೆ. ಸೊ ಟೈರ್ಸ್ ನೋಡ್ಕೋಬೋದು, 80% ಇದೆ. ಹಾಗೆ ನಿಮಗೆ ಫೀಚರ್ ವೈಸ್ ಹೋಗ್ತೀನಿ ಅಂದರೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇನ್ಕ್ಲೂಡಿಂಗು, ಶೋರೂಮ್ ಬಿಲ್ಡ್ ಸಿಸ್ಟಮ್ ಕೂಡ ಇದೆ. ಹಾಗೆ ಕಿಲೋಮೀಟರ್ ಬಂದು 80,000 ಮೇಲೆ ಇಲ್ಲ, 58,000 ಸರ್. 58,000 ಓಡಿದ್ಯಾ? ನೋಡ್ಕೋಬೋದು, 58,000 ಓಡಿದೆ ಅಂತ ಹೇಳ್ತಾರೆ. ಸೀಟ್ಸ್ ಎಲ್ಲ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಲೆದರ್ಸೀಸ್ ಕೂಡ ಇದೆ. ಹಾಗೆ ರೂಫಿಂಗ್ ಕೂಡ ಮಾಡ್ಕೊಟ್ಟಿದ್ದಾರೆ ನಿಮಗೆ ಎಲ್ಲ, ಪ್ರತಿಯೊಂದು ಗಾಡಿ ವೆಲ್ ಮೇಡರ್ ಆಗಿರೋ ವೆಹಿಕಲ್ಲು. ಸೊ ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೆಸೆಂಟರ್ ಕೊಡ್ತಿದ್ರು. ಹಾಗೆ ಡಿಫಾಗ್ಲು ಮತ್ತು ರೇರೋ ವೀಫರ್ ಕೂಡ ಇದೆ. ಸೊ ಇದು ಬಂದು 85-110 ಹೇಳಿದ್ದು? 85 ಸರ್. 85 PS. 85 ಅಂದ್ರೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಇದು? ಇದು ಡೀಸೆಲ್ ವೆಹಿಕಲ್ ಸರ್, ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಡೀಸೆಲ್ ಅಂದ್ರೆ ಆರಾಮಾಗಿ ನಿಮ್ಗೆ ಏನೇನೋ ಬಂದೇ ಬರುತ್ತೆ ಮೈಲೇಜು. ಸೊ ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತಿದ್ದಾರೆ, ಬಂದು ವಿಸಿಟ್ ಮಾಡಿ. ಹಾಗೆ ಮೊಬಿಲಿಯೋ, ಹೋಂಡಾ ಮೊಬಿಲಿಯೋ ಕೂಡ ಇದೆ. ಹೇಳಿ ಸರ್ ಡೀಲ್ಸ್. ಹೋಂಡಾ ಮೊಬೈಲ್ 2014 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ, ಒಳ್ಳೆ ಕಂಡೀಷನ್ ಅಲ್ಲಿ ಇರೋ ಗಾಡಿ. ಇದ್ರ ಫೀಚರ್ ಬಂದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಎರಡು ಏರ್ ಬ್ಯಾಗ್ ಬೂಟ ಬರುತ್ತೆ ಸರ್, ಲೆದರ್ಸ್ ಕೂಡ ಹಾಕೊಂಡಿದ್ದಾರೆ, ಒಳ್ಳೆ ಕಂಡೀಷನ್ ಅಲ್ಲಿ ಇರೋ ಗಾಡಿ, ಪೆಟ್ರೋಲ್ ವೇರಿಯಂಟ್ ಸರ್. ಸೊ ನೋಡ್ಕೋಬೋದು, ಆಫ್ಟರ್ ಮಾರ್ಕೆಟ್ ನಿಮಗೆ ಸೀಟ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು, ಆಮೇಲೆ ರೂಫ್ ಎಸಿ ಕೂಡ ಇದೆ. ಹಾಗೆ ಸಿಸ್ಟಮ್ ಕಿಲೋಮೀಟರ್ ಬಂದು 80,000 ಹೊಡಿದೆ. ಇದು ಎಷ್ಟು ಹೊಡಿದೆ? ಇದು 74 ಹೊಡಿದೆ ಸರ್. ಸೊ 74,000 ಮಾತ್ರ ಹೊಡಿದೆ ಅಂತ ಹೇಳ್ತಾರದು. ಸೊ ಗಾಡಿ ನೋಡ್ಕೋಬೋದು, ಯಾವ ಥರ ಡೆಂಟು ಸ್ಕ್ರ್ಯಾಚ್ ಇಲ್ಲ. ಗಾಡಿ ನಿಮಗೆ ಪ್ರತಿಯೊಂದು ತೋರಿಸ್ಕೊಡ್ತಾ ಇದ್ದೀನಿ. ಬಂದು ಗಾಡಿ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಬೈ ಮಾಡ್ಬೋದು. ಸೊ ನಿಮ್ಮ ದುಡ್ಡಿಗೆ ನಾವು ಜವಾಬ್ದಾರ ಅಲ್ವೇ ಅಲ್ಲ. ಸೊ ಡೀಲರ್ ಆಗಲಿ, ನಾವೇ ಆಗಲಿ, ಯಾರೋ ಜವಾಬ್ದಾರಿ ಅಲ್ಲ. ಬಂದು ಗಾಡಿ ನೋಡಿ, ಗಾಡಿ ಇಷ್ಟ ಆಗ ಆಮೇಲೆ ನಿಮಗೆ ಪ್ರೈಸ್ ಮಾತಾಡ್ಕೊಂಡು ಮಾಡಿ, ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ಇಷ್ಟ ಆದಮೇಲೆ ಆಮೇಲೆ ಬಜೆಟ್ ಪ್ರೈಸಿಂಗ್ ಮಾತಾಡ್ಕೊಂಡು ಗಾಡಿ ತಗೊಂಡೋಗಿ ಸರ್. ಸೊ ಹತ್ತಲ್ಲ, ನೀವು 100 ಕಡೆ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಬಂದು ಬೈ ಮಾಡಿ ಅಂತ ಹೇಳ್ತಾರದು. ಸೊ ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಬಂದ್ರು ಮೆಕ್ಯಾನಿಕ್ ಖಂಡಿತ ಅವ್ರು ಕರ್ಕೊಂಡು, ಯಾರು ಕರ್ಕೊಂಬಂದು ಚೆಕ್ ಮಾಡಿ. ಓಕೆ, ಸೊ ಎಷ್ಟು ಕೊಡ್ತಿರೋದು ಸರ್? ಕೋಟಿಂಗ್ ಇರೋದು 540,000 ಇದೆ. ಮೀಕ್ಸಕ್ಕೋಗ್ರೆ 5-20 ಬೇಕಾದ್ರೆ 5-20 ಕೊಡ್ತೀನಿ ಅಂತ ಹೇಳ್ತಾರದ. 5-40 ಹೇಳ್ತಾರದು, 5-20 ಕ್ಲೋಸ್ ಮಾಡ್ಬೋಣ ಅಂತ ಹೇಳ್ತಿದ್ದೀರಾ. ಓಕೆ,
ಓಡಲ್ಲಿ ಎಕೋ ಸ್ಪೋರ್ಟ್ ಕೂಡ ಇದೆ. ಹೇಳಿ ಸರ್ ಡೀಲ್ಸ್. ಇದು 2014 ಮಾಡಲ್ ಸರ್, ಡೀಸೆಲ್ ವೇರಿಯಂಟ್. ಓಕೆ, ಒಳ್ಳೆ ಗುಡ್ ಕಂಡೀಷನ್ ಇರೋದೇ. ಹಾಂ, ಸೆಕೆಂಡ್ ಓನರ್ ಗಾಡಿ ಸರ್. ಸೆಕೆಂಡ್ ಓನರ್ ಆಗಿದೆ ಅಂತ ಹೇಳ್ತೀರಾ? ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಹಾಂ, ಏರ್ ಬ್ಯಾಗ್ ಎಲ್ಲ ಬರ್ತದೆ ಸರ್. ಸರ್, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಸೊ ನೋಡ್ಕೋಬೋದು ಯಾವ ರೀತಿ ಕಂಡೀಷನ್ ಅಲ್ಲ ನಿಮಗೆ. ಸೊ ನಾಲ್ಕು ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಇನ್ಕ್ಲೂಡಿಂಗು, ಶೋರೂಮ್ ಸಿಸ್ಟಮು. ಸೊ ಪ್ರತಿಯೊಂದು ಫೀಚರ್ಸ್ ಇರುತ್ತೆ. ಬಂದು ಗಾಡಿ ನೋಡಿ. ಸೊ ಬಿಸಿಲಿರೋ ರೀಸನಿಂದ ಗಾಡಿ ನಿಮ್ಗೆ ತೋರಿಸ್ಕೊಡ್ತಲ್ಲ, ಬೇಗರೆ ಬಂದು ಗಾಡಿ ನೋಡಿ. ಅನ್ಲಾಕ್ ಇರೋ ವೆಹಿಕಲ್ಗಳು ಮಾತ್ರ ತೋರಿಸ್ಕೊಡ್ತಾರದು. ಎಷ್ಟಾಗ್ಬೋದು ಇದು ಸರ್? ಇದು 480 ಇದೆ, 460 ಪಕ್ಕ ಮಾಡ್ಕೊಳ್ಳೋಣ. ಸೊ 480,000 ಹೇಳ್ತಾರದು, 460,000 ಕ್ಲೋಸ್ ಮಾಡಿಬಿಡೋಣ ಅಂತ ಹೇಳ್ತಿದ್ದೀರಾ? ಓಕೆ. ಸೊ ಮಹೇಂದ್ರಾ ಕ್ವಾಂಟ ಕೂಡ ಇದೆ. ಹೇಳಿ ಸರ್ ಡೀಲ್ಸ್ ಇದ್ರ ಬಗ್ಗೆ. ಸರ್, 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ ಸರ್. ಇದು ಕೂಡ ಡೀಸೆಲ್ ಗಾಡಿ, 7 ಸೀಟರ್ ಗಾಡಿ, ಒಳ್ಳೆ ಕಂಡೀಷನ್ ಇರೋ, ಒಳ್ಳೆ ಮೈಲೇಜ್ ಇರೋ ಗಾಡಿ ಸರ್. ಇದು ಫೀಚರ್ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಎ ಸಿ ಎಲ್ಲ ಇದೆ ಸರ್, ಗುಡ್ ಕಂಡೀಷನ್ ಅಲ್ಲಿ ಇದೆ. ಸೊ ನೋಡ್ಕೋಬೋದು ಯಾವ ಇದೆ ಕಂಡೀಷನ್ ನಿಮಗೆ. ಸೊ ಆಫ್ಟರ್ ಮಾರ್ಕೆಟ್ ಲೆನ್ಸಸ್ ಕೂಡ ಹಾಕ್ಕೊಡಿದ್ರೆ, ಆಮೇಲೆ ಸಿಸ್ಟಮು, ಶೋರೂಮ್ ಬಿಲ್ಡ್ ಇದೆ. ಸೊ ಹಾಗೆ ನಿಮಗೆ 6 ಜನ ಆರಾಮಾಗಿ ಕುತ್ಕೊಂಡೋಗ್ಬೋದು. ಬ್ಯಾಕ್ ಡಿಫಾಲ್ಟ್ ಗ್ಲಾಸು ಮತ್ತು ರೇರ್ ವೈಫರ್ ಕೂಡ ಇದೆ. ಹಾಗೆ ಸ್ಟೆಪ್ನಿ ಕೂಡ ನೋಡ್ಕೋಬೋದು ಯಾವ್ದು ಯಾವ ರೀತಿ ಇದೆ ಅಂತ. ಸೊ ನಿಮಗೆ ಗಾಡಿ ಕೂಡ ತೋರಿಸ್ಕೊಡ್ತೀನಿ, ಆ ಥರ ಡೆಂಟು ಸ್ಕ್ರ್ಯಾಚಿನ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ಗಳು ಮಾತ್ರ ಕೊಡ್ತಾ ಇರೋದು ಅಂತ ಹೇಳಿದ್ರು. ಆಕ್ಸಿಡೆಂಟ್ ಇದ್ದರೆ ಆಕ್ಸಿಡೆಂಟ್ ವೆಹಿಕಲ್ ಅಂತ ಹೇಳ್ಬಿಟ್ಟೆ ಕೊಡ್ತಿದ್ದಾರೆ ನಿಮಗೆ. ಬಂದು ಗಾಡಿ ನೋಡಿ. ಸೊ ಈ ರೀತಿ ಜೆನ್ಯೂನ್ ವೆಹಿಕಲ್ಸ್ಗಳು ಬೇಕಾಗಿದ್ದಲ್ಲಿ ಕ್ವಾಲಿಟಿ ಕರ್ಸ್ ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು. ಸೊ ಎಷ್ಟು ಕೊಡ್ಬೋದು ಇದು ಸರ್? ಇದು 345 ಇದೆ, ಮೀಕ್ಷಕ್ಕೋಸ್ಕರ 320 ಬೇಕಾದ್ರೆ ಮಾಡ್ಕೊಡೋಣ. 340 ಹೇಳ್ತಿರೋದು, 320 ಫೈನಲ್ ಮಾಡ್ಬಿಡೋಣ ಅಂತ ಹೇಳ್ತಿರಲ್ಲ. ಓಕೆ, SX4 ಸೆಡನ್ ವೆಹಿಕಲ್ ಕೂಡ ಇದೆ. ಹೇಳಿ ಸರ್ ಡೀಲ್ಸ್ ಇದ್ರ ಬಗ್ಗೆ. ಸರ್, ಇದು 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಇದು ZDI ಸರ್. ಓಕೆ ಸರ್, VDI VDI. ಓಕೆ, ಡೀಸೆಲ್ ವೇರಿಯಂಟ್, ಒಳ್ಳೆ ಇದು ಇರೋದು ಸರ್, ಮೈಲೇಜ್ ಬರುತ್ತೆ ಗಾಡಿ. ಇದು ಮೈಲೇಜ್ ಗಾಡಿ, ಒಳ್ಳೆ ಮೈಲೇಜ್ ಅಂತ ಹೇಳ್ತಾರದು. ಸೆಡನ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಸೊ ನೋಡ್ಕೋಬೋದು ಯಾವ ರೀತಿ ಸೀಟ್ ಕಂಡೀಷನ್ ನಿಮಗೆ ವೇರಿಯಂಟ್ ಆಗಿದೆ. ನೀವು ಗಾಡಿ ಕುತ್ಕೊಂಡು ಮಾತಾಡಿದ್ರೆ ಪ್ರತಿಯೊಂದು ಇವರೇ ಮಾಡಿಕೊಡ್ತಿದ್ರೆ ಡೀಸೆಲ್ ವೆಹಿಕಲ್ಲು. ಸೊ ಮೈಲೇಜ್ ಮಾತ್ರ ಸಖತ್ತಾಗಿ ಬರುತ್ತೆ ಅಂತ ಹೇಳ್ತಾರೆ. SX4 ಅಂದರೆ ಮಾರುತಿ ಅಂದರೆ ಎಲ್ಲರಿಗೂ ಗೊತ್ತಿರೋದು, ಮೈಲೇಜಲ್ಲಿ ಕಿಂಗಿ ಅನ್ಬೋದು. ಸೊ ನಮ್ಮ ಇಂಡಿಯನ್ ಬ್ರ್ಯಾಂಡು ಮಾರುತಿ ಸುಜುಕಿ SX4 ಒಳ್ಳೆ ಬಜೆಟಲ್ಲಿ ಕೊಡ್ತಿದ್ದಾರೆ. ಸೊ ಪ್ರೈಸ್ ಹೇಳಿ ಬಿಡಿದು ಸರ್? ಇದು 320 ಇದೆ, 290 ಬೇಕಾದ್ರೆ ಮಾಡ್ಕೊಡೋಣ. 320 ಹೇಳ್ತಾರೆ, 290 ಫೈನಲ್ ಮಾಡ್ಬಿಡೋಣ ಅಂತ ಹೇಳಿದ್ರೆ. ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಲೋನ್ ಆಗುತ್ತೆ ಸರ್, 80% ಮಾಡಿಸ್ಕೊಡ್ತೀನಿ. ಸೊ 90% ಲೋನ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಪ್ರೊಫೈಲ್ ಕರೆಕ್ಟ್ ಆಗಿತ್ತು ಅಂದರೆ 1 ರೂಪಾಯಿ ಕೊಡೋದು ಬೇಡ ಅಂತ ಹೇಳ್ತಾರೆ. 0 ರೂಪಾಯಿ ಆಗ್ಬೋದು. ಆಗ್ಬೋದು ಸರ್. ಓಕೆ, ಡ್ಯಾಟ್ಸ್ ಅಂಡ್ ರೆಡಿ. ಇನ್ನೊಂದು ಕೂಡ ಇದೆ, ಇದು 2017 ಮಾಡಲ್ ಸರ್, ಸಿಂಗಲ್ ಓನರ್ ಗಾಡಿ ಇದು ಕೂಡ. 2017 ಮಾಡಲ್ ಸಿಂಗಲ್ ಓನರ್ ಕೂಡ. ಓಕೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಮ್ಯೂಸಿಕ್ ಸಿಸ್ಟಮ್ ಕೂಡ ಶೋರೂಮ್ ಬಿಲ್ಟ್ ಇದೆ ಅಂತ ಹೇಳ್ತಾರಲ್ಲ. ಲೆದರ್ ಶೂಟ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಸೊ ಲೆದರ್ ಸೀಟ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಡಬಲ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇನ್ಕ್ಲೂಡಿಂಗ್ ಶೋರೂಮ್ ಬಿಲ್ಟ್ ಸಿಸ್ಟಮ್ ಕೂಡ ಇದೆ. ಸೊ ಹಾಗೆ ಸೀಟ್ ಕಂಡೀಷನ್ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಎಷ್ಟು ಕೊಡ್ಬೋದು ಇದು ಸರ್? ಇದು ಕೋಟಿಂಗ್ 260 ಇದೆ, ನಿಮ್ಗೆ ಮೀಕ್ಷಕ್ಕೋಸ್ಕರ 240 ಬೇಕಾದ್ರೆ ಮಾಡ್ಕೊಳ್ಳೋಣ. 240 ಮಾಡ್ಕೊಡೋಣ ಅಂತ ಹೇಳ್ತಾರಲ್ಲ. ಇದೆಲ್ಲ ಆಲ್ಟೋ ಮೇಂಟೆನೆನ್ಸ್ ಬರುತ್ತಲ್ಲ? ಹೌದು ಸರ್, ಹೌದು, ಆಲ್ಟೋ ಮೇಂಟೆನೆನ್ಸ್ ಬರುತ್ತೆ. ಓಕೆ, ಸೊ ಫಿಯಟ್ ಫುಂಟೋ ಕೂಡ ಇದೆ, ಮಲ್ಟಿ ಜೆಟ್ ಇಂಜಿನು. ಹೇಳಿದ್ದಾರೆ ಬಿಡಿ ಇದು ಸರ್? ಇದು 2011 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ಲು. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ, ಸೊ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಇನ್ಕ್ಲೂಡಿಂಗು. ಸೊ ಇದ್ರಲ್ಲಿ ನಿಮಗೆ ಲೆದರ್ ಶೂಟ್ ಸೀಟ್ಸ್ ಕೂಡ ಇದೆ ಅಂತ ಹೇಳ್ತಾರೆ, ಅದು ನೋಡ್ಕೋಬೋದು. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕೂಡ ಹಾಕ್ಸ್ಕೊಡಿದ್ದಾರೆ. ಬ್ಯಾಕ್ ಡಿಫಾಲ್ಟ್ ಗ್ಲಾಸು ಮತ್ತು ರೇರ್ ಫೈ ಕೂಡ ಇದೆ. ಸೊ ಗಾಡಿ ನಿಮಗೆ ನೋಡ್ಕೋಬೋದು ಯಾವ ರೀತಿ ಇದೆ ಅಂತ. ಸೊ ಎಷ್ಟಾಗ್ಬೋದು ಇದು ಸರ್? 230 ಇದೆ, 210 ಬೇಕಾದ್ರೆ ಮಾಡ್ಕೊಡೋಣ ಸರ್. 800,000 ಬೇಕಾದ್ರೆ ಫೈನಲ್ ಮಾಡಲ್. ಯಾವ್ದು ಇದು? 2011 ಮಾಡಲ್, 11 ಮಾಡಲು. ಸೊ ಡೀಸೆಲ್ ಪೆಟ್ರೋಲ್ ಇದು? ಇದು ಡೀಸೆಲ್ ಗಾಡಿ ಸರ್, ಒಳ್ಳೆ ಡೀಸೆಲ್ ಗಾಡಿ ಅಂತ ಹೇಳ್ತಿರೋದು. ಸೊ ಫ್ರಂಟು ನಿಮಗೆ ವೈಫರ್ ಬ್ಲೇಡ್ ಕೂಡ ಹಾಕ್ಕೊಡ್ತಿದ್ದಾರೆ, ಹಾಕ್ಕೊಡ್ತೀವಿ, ತೆಗ್ಬಿಟ್ಟಿದ್ದಾರೆ, ಬೇಕಾದ್ರೆ ಹಾಕ್ಕೊಡ್ತಿದ್ದಾರೆ, ಸ್ಕ್ರಾಚ್ ಗೀಸ್ ಆಗ್ಬೋದು ಆಗೋಗುತ್ತೆ ಅಂತ ಹೇಳ್ಬಿಟ್ಟು ತೆಗ್ದಿದ್ದಾರೆ. ಸೊ K25 ರಿಜಿಸ್ಟ್ರೇಷನ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಗಾಡಿ ನಂಬರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ, 2392 ವೆಹಿಕಲ್ ಅಂತ ಹೇಳ್ತಾರೆ. ಬಂದು ವಿಸಿಟ್ ಮಾಡಿ, ಒಳ್ಳೆ ಬಜೆಟಲ್ಲಿ ಮಾಡಿಕೊಡ್ತಿದ್ದಾರೆ. ನಮ್ಮ ಹುಡುಗರು ಶಿಫ್ಟ್ ಬೇಕೇ ಬೇಕು, ಹುಡುಗರಿಗಾಗಲಿ ಮತ್ತು ಫ್ಯಾಮಿಲಿಗಾಗಲಿ ಕೇಳ್ತಾ ಇರ್ತಾರೆ. ಶಿಫ್ಟ್ ಹೇಳಿ. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ಇದು VXI ಸರ್, ವೇರಿಯೇಷನ್. ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಫ್ಟರ್ ಮಾರ್ಕೆಟ್ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕ್ಸ್ಕೊಂಡ್ರೆ. ಓಕೆ, ಇದು ಕೂಡ ಹಾಕ್ಸ್ಕೊಂಡಿದೆ ಸರ್, ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದೆ. ಸೊ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಕೊಟ್ಟಿದ್ರು ಆಫ್ಟರ್ ಮಾರ್ಕೆಟ್. ಸೊ ಸೀಟ್ ಕಂಡೀಷನ್ ನೋಡ್ಕೋಬೋದು, ಆಫ್ಟರ್ ಮಾರ್ಕೆಟ್ ಲೆಸಿಸ್ ಇದೆ. ಹಾಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ವಿತ್ ಮಿರರ್ ಅಡ್ಜಸ್ಟ್ಮೆಂಟು. ಸೊ ಕಿಲೋಮೀಟ್ರ್ ಜೆನ್ಯೂನ್ ಓಡಿದೆ, ಜೆನ್ಯೂನ್ 58 ಓಡಿದೆ. ಸೊ 58,000 ಜೆನ್ಯೂನ್ ಓಡಿದೆ. ಹಾಂ, ಸೊ VXI ಪೆಟ್ರೋಲ್ ವೇರಿಯಂಟು. ಸೊ ಇದು ಬಂದು ಮೈಗ್ರೇಷನ್ ಗಾಡಿ, ಬೇಕಾದ್ರೆ ಕೆ ಗಾಡಿ ಮಾಡ್ಕೊಡ್ತೀವಿ. ಕೆ ಆಲ್ರೆಡಿ ಆಗಿದೆ, ಆಗಿದೆ ಅಂತ. ಜಸ್ಟ್ ಈಗ ನಂಬರ್ ಪ್ಲೇಟ್ ಆಲ್ರೆಡಿ 9 ವರ್ಷ ಕೊಟ್ಟಿದೆ, ಇನ್ನೊಂದು ವಾರದಲ್ಲಿ ಕೆ ಆಗುತ್ತೆ, K35 ನೋಸಿ ಬಂದ್ಬಿಡಿದೆ, ಕೆ ಆಗಬೇಕು ಅಂತ ಹೇಳ್ತಿರೋದು. ಓಕೆ, ನಂಬರ್ ಕೂಡ ಬಂದ್ಬಿಡಿದೆ ಅಂತ ಹೇಳ್ತಿರೋದು. ಸೊ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಮೈಗ್ರೇಷನ್ ಗಾಡಿ. ಹೌದು, ಸೊ ಗಾಡಿಗಳು ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮೈಗ್ರೇಷನ್ ಗಾಡಿ ತೊಗೋತಾರೋದು ಅಂತ ಹೇಳ್ತಿದ್ದೀರಾ. ಸೊ ಓಕೆ, SX4 ಕೂಡ ಇದೆ. ಇನ್ನೊಂದು ಹೇಳಿ, ಪ್ರೈಸಿಂಗೇ ಕೇಳಿಲ್ಲ. ಶಿಫ್ಟು NOC ವೆಹಿಕಲ್ ಅಂತ ಹೇಳ್ಬಿಟ್ರಿ.
ಇದು ಪ್ರೈಸಿಂಗ್ ಬಂದ್ರೆ 5.30 ಇದೆ. ನಿಮಗೆ ಸಿಗ್ರೆ 5 ರೌಂಡ್ ಫಿಗರ್ 5 ಲಕ್ಷ ಬೇಕಾ ಮಾಡ್ಕೊ 5 ಲಕ್ಷಕ್ಕೆ ಮಾಡ್ಕೊ. ಸ್ವಲ್ಪ ಇನ್ನು ಮುಂದೆ ಬಂದ್ರೆ ಚೆಕ್ ಮಾಡ್ಕೊಳ್ಳೋಣ. ಸೊ ಬಂದು ಕುತ್ಕೊಂಡು ಮಾತುಕತೆ ಆಯ್ತು ಅಂದ್ರೆ ಎಲ್ಲಾನು ಕುದುರಿಸ್ಕೋಬೋದು ಅಂತ ಹೇಳ್ಬಿಟ್ಟು ಗಾಡಿನೂ ಕುದುರಿಸ್ಕೊಬೋದು, ಒಳ್ಳೆ ಬಜೆಟ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್ ಎಕ್ಸ್ ಫೋರ್ ಕೂಡ ಇದೆ ಹೇಳಿ. ಇದು 2012 ಮಾಡಲ್ ಆಲ್ರೆಡಿ, ಒಂದು ಸಿಲ್ವರ್ ಕಲರ್ಸ್ ಇದು, ವೈಟ್ ತೋರಿಸ್ತಾ ಇದೀನಿ. ಹೌದು, ಎರಡೆರಡು ಗಾಡಿ ಇದೆ ನಮ್ಮಲ್ಲಿ. 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ ಇದು ಕೂಡ. ಓಕೆ, ಇದು ಕೂಡ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಓಕೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಸೊ ಗಾಡಿ ಕಂಡೀಷನ್ ಈ ರೀತಿ ಇದೆ ಅಂತ ಹೇಳ್ತಿರೋದು. ಸೊ ನಿಮ್ಗೆ ಗಾಡಿ ಕೊಡಬೇಕು ಈ ರೀತಿ ಕೊಡಲ್ಲ. ಸೊ ಫುಲ್ಲಿ ರೀಫಬ್ ಆಗಿ ನಿಮಗೆ ಗಾಡಿ ಕಂಡೀಷನ್ ನೋಡ್ಬಿಟ್ರೆ, ಸೊ ಶೋರೂಮಲ್ಲಿ ಡೆಲಿವರಿ ತೊಗೊಳೋ ಥರ ಫೀಲೇ ಕೊಡ್ತಿದ್ದಾರೆ. ಬಂದು ವಿಸಿಟ್ ಮಾಡಿ. ಸೊ ಎಷ್ಟಕ್ಕಾಗೋದು ಇದು ಸರ್? ಇದು 320 ಇದೆ, 290 ಬೇಕಾರ ಫೈನ್. 320 320,000 ಹೇಳ್ತಿರೋದು. 290,000 ನಮ್ಮ ವ್ಯೂವರ್ಸ್ಗೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದವ್ರಿಗೆ ಮಾತ್ರ ಈ ಆಫರ್ ಕೊಡ್ತಾ ಇರೋದು. ಸೊ ಹಾಗೆ 820 ಕೊಡೋರಿಗೆ ಹೇಳಿ. 2012 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ, ಫುಲ್ಲಿ ಟೈಪ್ ಅಂಡ್ ಆಸ್ಟಾ ಸರ್ ಇದು. ಓಕೆ, ಇದು ಫಸ್ಟ್, ಇದು ಫೀಚರ್ ಬಂದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಬ್ಯಾಕ್ ಡಿಫಾಗರ್ ವೈಫರ್ ಎಲ್ಲ ಬರುತ್ತೆ. ಸೊ ಡ್ಯುಯಲ್ ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್ ವಿತ್ ಮೌಂಟ್ ಕಂಟ್ರೋಲ್, ವಿತ್ ಕ್ರೂಸ್ ಕಂಟ್ರೋಲ್, ಪ್ರತಿಯೊಂದು ಫೀಚರ್ಸ್ ಬರುತ್ತೆ. ಆಸ್ಟಾ ವೇರಿಯಂಟ್ ಅಂದರೆ ನಿಮಗೆ ಫುಲ್ಲಿ ಲೋಡೆಡ್ ಗನ್ನೆ ಅನ್ಬೋದು. ಸೊ ಫುಲ್ಲು ಅಲಾವಿಲ್ಸ್ ಕೂಡ ಇದೆ, ಹಾಗೆ ನೋಡ್ಕೋಬೋದು. ಪ್ರತಿಯೊಂದು ಫೀಚರ್ಸ್ ಇದೆ, ನಾನು ಏನು ರಿವೀಲ್ ಮಾಡೋಕೆ ಹೋಗಲ್ಲ. ಸೊ ಎಷ್ಟು ಕೇಳೋ, ಎಷ್ಟು ಕೊಡ್ತೀರಿ ಇದು ಸರ್? ಇದು ಕೋಟಿಂಗ್ ಬಂದು 390 ಇದೆ. ನಿಮ್ಮ ವೀಕ್ಷಕರಿಗೋಸ್ಕರ 370 ಬೇಕಾದ್ರೆ ಮಾಡಿ, 370 ಕ್ಲೋಸ್ ಮಾಡ್ಬಿಡೋಣ ಅಂತಿದ್ದೀರಾ? ಓಕೆ. ಸೊ ಫೀ ಎಷ್ಟು ಹುಡ್ಕೋರಿಗೆ ಫೀ ಎಷ್ಟು ಇದೆ ಹೇಳಿ ಸರ್? ಡೀಲ್ಸು ಸರ್, 2010 ಮಾಡಲ್ಲ ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ ಸರ್. ಒಳ್ಳೆ ಕಂಡೀಷನ್ಲಿ ಇರೋ ಗಾಡಿ. ಓಕೆ, ಲೆದರ್ ಶೀಟ್ ಎಲ್ಲ ಹಾಸ್ಕೊಂಡ್ರೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಲೆದರ್ ಶೀಟ್ ಎಲ್ಲ ಹಾಸ್ಕೊಂಡಿದ್ದಾರೆ ಸರ್. ಹಾಕ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾರದ? ಒಳ್ಳೆ ಮೇಂಟೆನೆನ್ಸ್ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಕೋಬೋದು ಯಾವ ರೀತಿ ಇದೆ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ, ಸೀಟ್ ಕಂಡೀಷನ್ ನೋಡ್ಕೋಬೋದು, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ನಿಮಗೆ ಪ್ರತಿಯೊಂದು ಆಲ್ರೆಡಿ ಫಿಟೆಡ್ ಆಗಿದೆ ಗಾಡಿ ತೊಗೊಬೇಕು. ಸೊ ಲಾಂಗ್ ಡ್ರೈವ್ ಹೊಡಿಬೇಕು ಅಂತ ಹೇಳ್ತಾರದು. ಸೊ ನೋಡ್ಕೋಬೋದು ಯಾವ ರೀತಿ ಇದೆ ಅಂತ. ಸೊ ನಾವು ಗಾಡಿ ತೋರಿಸೋದ್ರೆ ಪ್ರತಿಯೊಂದು ನಿಮಗೆ ಜೆನ್ಯೂನಿಟಿ ಇರುತ್ತೆ ಗಾಡಿ ನೋಡೋಕೆ. ಸೊ ಒನ್ಸ್ ನೀವು ವಿಸಿಟ್ ಮಾಡಿ, ಶೋರೂಮ್ ವಿಸಿಟ್ ಮಾಡಿ, ಆಮೇಲೆ ಗೊತ್ತಾಗೋದು. ಎಷ್ಟು ಕೊಡ್ತೀರಾ ಸರ್ ಇದು? ಸರ್ ಇದು 220 ಇದೆ, 190 ಫೈನಲ್ ಮಾಡ್ಕೊಡ್ಬೋದು ಮನೆ. 190 ಕ್ಲೋಸ್ ಮಾಡ್ಬಿಡೋಣ ಅಂತ ಹೇಳ್ತಾರದ? ಸೊ 720,000 ಹೇಳ್ತಾರದು, 190,000 ಫೈನಲ್ ಮಾಡ್ಬಿಡೋಣ. ಸೊ ಫೋರ್ಡ್ ಫಿಗೋ ಕೂಡ ಇದೆ ಹೇಳಿ ಸರ್. 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಒಳ್ಳೆ ಗುಡ್ ಕಂಡೀಷನ್ ಇರೋ ಗಾಡಿ ಇದು ಕೂಡ, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಕೂಡ ಅಂತ ಹೇಳ್ಬೋದು. ಮೈಲೇಜ್ ಗಾಡಿ ಅಂತ ಹೇಳ್ತಾರೆ, ಒಳ್ಳೆ ಮೈಲೇಜ್ ಗಾಡಿ. ಸೊ ಏನೇನು ಬರುತ್ತೆ ಫೀಚರ್ಸ್ ಅಂದರೆ, ನಿಮಗೆ 4 ಡೋರ್ ಪವರ್ ವಿಂಡೋ ಬರಲ್ಲ ಇದರಲ್ಲಿ. ಸೊ ಡ್ಯುವಲ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಕೂಡ ಇದೆ. ಸೊ ಹಾಗೆ ಸಿಸ್ಟಮ್ ಕೂಡ ಇದೆ, ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ, ಲೆದರ್ ಸೀಟ್ಸ್ ಕೂಡ ಇದೆ. ಸೊ ಗಾಡಿ ಅನ್ಲಾಕ್ ಇಲ್ಲ, ಅನ್ಲಾಕ್ ಆಗಿದ್ರೆ ತೋರಿಸ್ಕೊಡ್ತಾ ಇದೆ ನಿಮಗೆ. ಎಷ್ಟು ಕೊಡ್ತೀರಿ ಸರ್ ಇದು? ಸರ್ ಇದು 240,000. ಕೊರೋನಾ ಫ್ಲೂಡಿಕ್ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾವಿಲ್ಸ್ ಕೂಡ ಹಾಕೊಂಡಿದ್ದಾರೆ. ಏನು ಪ್ರೈಸ್ ಕೊಡ್ತಿದ್ದಾರೆ, ಏನು ಡೀಟೇಲ್ಸ್ ಅಂತ ತಿಳ್ಕೊಬೋಣ ಹೇಳಿ ಸರ್ ಡೀಟೇಲ್ಸು. ಸರ್ ಇದು 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್, ಡೀಸೆಲ್ ಗಾಡಿ. ಓಕೆ, ಫುಲ್ಲಿ ಇದು ಕಂಡೀಷನ್ ಇರೋ ಗಾಡಿ ಸರ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಓಕೆ, ಇದು ಫೀಚರ್ ಬಂದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್, ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಮ್ಯಾಗ್ವಿಲ್ ಎಲ್ಲ ಇದೆ ನೋಡಿ. ಸೊ ಮ್ಯಾಗ್ವಿಲ್ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕೊಂಡಿದೆ, 80% ಟೈರ್ಸ್ ಕೂಡ ಇದೆ. ಸೊ ಎಷ್ಟು ಕೊಡ್ಬೋದು ಇದು? ಸರ್ ಇದು 520 ಇದೆ, ನಿಮಗೆ 5 ಫೈನಲ್ ಮಾಡ್ಕೊಳ್ಳೋಣ. 5 ಲಕ್ಷಕ್ಕೆ ಫೈನಲ್ ಮಾಡ್ಬಿಡೋಣ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಮುಂದೆ ಬಂದ್ರೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 490, 480 ಬಂದರೂ ಬರ್ಬೋದು ಅಂತ ಹೇಳ್ತಾರೆ. ಮಾಡ್ಕೊಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಬಂದು ಗಾಡಿ ನೋಡಿ. ಸೊ ನಿಮ್ಮ ಸಿವಿಲ್ ಕ್ರೈಟೀರಿಯಾ ಚೆನ್ನಾಗಿತ್ತು ಅಂದರೆ 20-30,000 ಗಾಡಿ ಸಿಗ್ಬೋದು, ವರ್ಣ ಸಿಗ್ತೈತೆ ಅಂತ ಹೇಳ್ತಾರದು. ಸೊ ಅದೇ ರೀತಿ ಸಿಟಿ ಸೆಡಾನ್ ವೆಹಿಕಲ್ ಬೇಕಾದ್ರೆ ಸೆಡಾನ್ ವೆಹಿಕಲ್ ನಿಮ್ಗೆ SX4 ಇದೆ, ಹಾಗೆ ಸಿಟಿ ಓಲ್ಡ್ ಶೇಪ್ ಬೇಕಾ, ಡಾಲ್ಫಿನ್ ಶೇಪ್ ಬೇಕಾ, ಎಲ್ಲ ಶೇಪಲ್ಲೂ ಅವೈಲೇಬಲ್ ಇದ್ದೇ ಇರುತ್ತೆ ಅಂತ ಹೇಳ್ತಾರದು. ಹೇಳಿ ಸರ್ ಡೀಲ್ಸು. ಇದು 2011 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಎ ಸಿ ಎಲ್ಲ ಕಂಡೀಷನ್ ಇಲ್ಲ, ಎ ಸಿ ಕಂಡೀಷನ್ ಎಲ್ಲ ಸಕ್ಕದಾಗಿದೆ ಅಂತ ಹೇಳ್ತಾರದು. ಸೊ ನೋಡ್ಕೋಬೋದು ಯಾವ ರೀತಿ ಇದೆ ಕಂಡೀಷನ್ ನಿಮಗೆ. ಸೊ ಆಫ್ಟರ್ ಮಾರ್ಕೆಟ್ ಎಲ್ಲ, ಶೋರೂಮ್ ಬಿಲ್ಡ್ ಸೀಟ್ಸ್ ಕೂಡ ಇದೆ, ಹಾಗೆ ಸಿಸ್ಟಮ್ಮು, ಶೋರೂಮ್ ಬಿಲ್ಟ್ ಇದೆ, ಹಾಗೆ ಡಿಫಾಗ್ ಗ್ಲಾಸು. ಸೊ ಟೈರ್ಸ್ ನಿಮಗೆ ತೋರಿಸ್ಕೊಡ್ತೀನಿ, 80% ಟೈರ್ಸ್ ಕೂಡ ಇದೆ. ಸೊ ಪ್ರತಿಯೊಂದು ವೆಹಿಕಲ್ ತೋರಿಸ್ತಿರೋದು ನಿಮಗೆ. ಸೊ ಗಾಡಿ ಈ ರೀತಿ ಇದೆ ಅಂತ. ಸೊ ಎಷ್ಟು ಕೊಡ್ಬೋದು ಸರ್ ಇದು? ಸರ್ ಇದು ಕೋಟಿಂಗ್ 380 ಇದೆ, 360 ಮಾಡ್ಕೊಡೋಣ. 360 ಕ್ಲೋಸ್ ಮಾಡ್ಬಿಡೋಣ ಅಂತನಾ? ಓಕೆ. ಸಿಟಿ ಇನ್ನೊಂದು ಲೇಟೆಸ್ಟ್ ಶೇಪ್ ಬೇಕಾದ್ರೆ ಲೇಟೆಸ್ಟ್ ಶೇಪ್ ಕೂಡ ಹೇಳಿ ಡೀಟೇಲ್ಸ್ ಇದ್ರಿಗೆ. ಸರ್ 2016 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ, ಗುಡ್ ಕಂಡೀಷನ್ ಅಲ್ಲಿ ಇದೆ, ಪೆಟ್ರೋಲ್ ವೇರಿಯಂಟ್. ಇದು ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್, ಫುಲ್ಲಿ ಟಾಪ್ ಎಂಡ್. ಹೌದು ಸರ್, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಎರಡು ಕಡೆ ಏರ್ ಬ್ಯಾಗ್ ಇದೆ, ಒಳ್ಳೆ ಕಂಡೀಷನ್ ಇರೋ ಗಾಡಿ ಸರ್, ಒಳ್ಳೆ ಕಂಡೀಷನ್ ಇರೋ ವೆಹಿಕಲ್ ಅಂತ ಹೇಳ್ತಾರದು. ಸೊ ಫುಲ್ಲಿ ಟಾಪ್ ಎಂಡ್ ಅಂದ್ರೆ ನಿಮಗೆ ಸನ್ರೂಫ್ ವೆಹಿಕಲ್ ಕೂಡ ಇದೆ. ಸೊ ಇದ್ರಲ್ಲಿ ಸನ್ರೂಫ್ ಬರಲ್ಲ ನಿಮಗೆ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ವಿತ್ ಮೌಂಟ್ ಕಂಟ್ರೋಲ್, ವಿತ್ ಕ್ರೂಸ್ ಕಂಟ್ರೋಲ್, ಹಾಗೆ ಸಿಸ್ಟಮ್ ಕೂಡ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ಸೊ ಓನ್ಡಾ ಸೀಟ್ಸ್ ಕೂಡ ಇದೆ, ಕಂಪ್ನಿ ಫಿಟೆಡ್ ಲೆದರ್ ಸೀಟ್ಸ್ ಇದೆ, ಹಾಗೆ ಡಿಫಾಗ್ ಗ್ಲಾಸು ಬಂದಿದೆ. ಸೊ ಗಾಡಿ ನೋಡ್ಕೋಬೋದು ಯಾವ ರೀತಿ ಇದೆ ಅಂತ, ರೇರ್ ನಿಮಗೆ.
ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 5.70 ಫಿಗರ್ ಅಲ್ಲಿ ರೌಂಡ್ ಫಿಗರ್ ಕುತ್ಕೊಂಡಿದ್ದೀರಾ, ಬೇಕಾದ್ರೆ ಇನ್ನ ಕಮ್ಮಿ ಮಾಡೋಣ, ಕಮ್ಮಿ ಮಾಡೋಣ ಸರ್. ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ, ಇಷ್ಟ ಆದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ, ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಅಂತ ಹೇಳಿದಾರೆ. ಸೊ ಒಂದ್ ಯಾವಾರ ಅಂದಮೇಲೆ 7 ಇದ್ದೇ ಇರುತ್ತೆ ಅಂತ ಹೇಳ್ತಿದ್ರಲ್ಲ, ಓಕೆ. ಸೊ ಹಾಗೆ ಇನ್ನೊಂದು SX4 ಏನು ಕಮ್ಮಿನ ಆಯ್ತಲ್ಲ ನಿಮ್ಮಲ್ಲಿ, ಎಷ್ಟೊಂದು ಬರ್ತಾನೆ ಇದೆ. ಹಾಂ ಸರ್, 2010 ಮಾಡಲ್ಲ, ಅವೆರಡು ಡೀಸೆಲ್ ವೇರಿಯಂಟ್ ತೋರಿಸುತ್ತೆ. ಈಗ ಡೀಸೆಲ್ ಬೇಡ, ಪೆಟ್ರೋಲ್ ಬೇಕಂಬರು ಪೆಟ್ರೋಲ್ ತಂದಿದ್ದೀನಿ 2010 ಮಾಡಲ್ಲ. ಇದು ZX5 ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಇದರಲ್ಲಿ ಫೀಚರ್ ಬಂದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಎರಡು ಕಡೆ ಏರ್ ಬ್ಯಾಗ್ ಇರುತ್ತೆ, ಒಳ್ಳೆ ಲೆದರ್ ಶೀಟ್ ಕೂಡ ಇದೆ ಸರ್. ಓಕೆ, ಒಳ್ಳೆ ಲೆದರ್ ಶೀಟ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದು. ಸೊ ಒಂದು ಸ್ವಲ್ಪ ವೇರ್ ಅಂಡ್ ಟೇರ್ ಆಗಿದೆ, ಮಿಕ್ಕಿದ್ರೆ ನಿಮಗೆ ಒಂದು ಗಾಡಿ ನೋಡಿಕೊಂಡು ಮಾತುಕತೆ ಆಯ್ತಂದ್ರೆ ಹೊಸ ಲೆದರ್ ಶೀಟ್ ಕೂಡ ಹಾಕ್ಸ್ಕೊಡ್ತಾರೆ. ಸೊ ಹಾಗೆ ನಿಮ್ಗೆ ಡಿಫೋ ಗ್ಲಾಸು, ಇದು ಪೆಟ್ರೋಲ್ ವೇರಿಯಂಟ್ ಅಂತ ಹೇಳ್ತಾರದು. ಸೊ ಇದು ಒಳ್ಳೆ ಬಜೆಟಲ್ಲಿ ಕೊಡ್ತೀನಿ ಅಂದ್ಬಿಟ್ಟಿದ್ದಾರೆ. ಎಷ್ಟು ಕೊಡ್ಬೋದು ಇದು ಸರ್? 280 ಇದೆ. ಹಾಂ, 260 ಬೇಕಾದ್ರೆ ಮಾಡ್ಕೊಡೋಣ ಬನ್ನಿ ಸರ್. 280 ಹೇಳ್ತಾರೆ, 260 ಕ್ಲೋಸ್ ಮಾಡ್ಬೋಣ ಅಂತನಾ? ಓಕೆ. ಸೊ ಮಹೇಂದ್ರದಲ್ಲಿ ನಮ್ಮ ಹುಡುಗರಿಗೆ ಕೇಳೋರಿಗೆ ಒಂದು ಲಾಂಗ್ ಡ್ರೈವ್ ಎಲ್ಲರೂ ಹೋಗ್ಬೇಕು, ಒಂದು ಫ್ಯಾಮಿಲಿಗೆ ತಗೊಂಡೋಗ್ಬೇಕಿಲ್ಲ ರಾಚೆ ಅಂತ ಹೇಳ್ಬಿಟ್ರೆ ದೊಡ್ಡ ಗಾಡಿ ನೆನ್ ಬಂದೇ ಬರುತ್ತೆ. ಸೊ ಮಹೇಂದ್ರ XUV ಹೇಳಿ ಸರ್. ಇದು W8 ಸರ್. ಓಕೆ, W8 ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ, ಫುಲ್ಲಿ ಟಾಪ್ ಎಂಡ್ ಮಾಡಲ್ ಬಂದು 2012 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, 8 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಸೊ 8 ಏರ್ ಬ್ಯಾಗ್ ಕೂಡ ಬರುತ್ತೆ, ನಾಕ್ ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇನ್ಕ್ಲೂಡಿಂಗು, ಶೋರೂಮ್ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಇದೆ. ಸೊ ಕಿಲೋಮೀಟರ್ಸ್ ಓಡಿದೆ ಅಂತ ಕೇಳ್ತಾರೆ. ಕಿಲೋಮೀಟರ್ 64 ಸರ್. 74 ಸಾವಿರ ಓಡಿದೆ. 74 ಸಾವಿರ ಓಡಿದೆ ಅಂತ ಹೇಳ್ತಾರದು. ಸೊ ಇಷ್ಟೆಲ್ಲ ಗಾಡಿ ಇದೆ, ಯಾವ್ದು ನೆನ್ ಪಿಂಕ್ ಕೊಟ್ಟು ಯಾವ್ದು ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾರದು. ಸೊ 74 ಸಾವಿರ ಓಡಿದೆ, ಬಂದು ಗಾಡಿ ನೋಡಿ. ಸೊ ನಿಮಗೆ ಮಹೇಂದ್ರದಲ್ಲಿ ಎರಡು ಆಪ್ಷನ್ ಇದೆ, ಕ್ವಾಂಟೋ ಬೇಕಾ, ಇದರಿಂದ ಮಹೇಂದ್ರ XUV ಬೇಕಾ, ಇಲ್ಲ ಮಹೇಂದ್ರದಲ್ಲಿ ನಿಮಗೆ ಸುಮಾರು ಗಾಡಿ ಬೇಕಾ, ಬೇಕಾದ್ರೆ ತರಿಸ್ಕೊಡ್ತೀವಿ. ಸೊ ಎಷ್ಟು ಕೊಡ್ಬೋದು ಇದು ಸರ್? ಇದು ಕೋಟಿಂಗ್ ಬಂದು 590 ಇದೆ. ಹಾಂ, ನಿಮ್ಮ ಮಿಕ್ಸರ್ ಕೂಡ 570 ಬೇಕಮ್ಮ, ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. 5.70 ಹೇಳ್ತಾರದು, ಬಂದರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಅಂತ ಹೇಳ್ತಿದ್ರು. ಸೊ ಟೆಸ್ಟ್ ಕೂಡ ತೋರಿಸ್ಕೊಡ್ತೀನಿ ನೋಡಿ, 80% ಟೆಸ್ಟ್ ಇದೆ, ಶೋರೂಮ್ ಬಿಲ್ಟ್ ಮ್ಯಾಗ್ವಿಲ್ ಇದೆ. ಸೊ ಹಾಗೆ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ. ಸೊ ಪ್ರತಿ ಒಂದು ಫೆಂಡರ್ ಚೆಕ್ ಮಾಡ್ಕೊಳ್ಳಿ, ಯಾವುದೇ ರೀತಿ ನೀವು ಶೋರೂಮಲ್ಲಿ ಚೆಕ್ ಮಾಡಿಸ್ಕೋತೀರಾ, ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಡೋಕ್ಕೂ ನಾವು ರೆಡಿ ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆ ಬಜೆಟಲ್ಲಿ ಮಾಡ್ಕೊಡ್ತಿದ್ರು ಅಂತ ಹೇಳ್ತಾರೆ. ನೀವು 10 ಕಡೆ ಅಲ್ಲ 100 ಕಡೆ ಚೆಕ್ ಮಾಡ್ಕೊಂಬಂದು. ಸೊ ಯಾವ ಊರಿಂದ ನೋಡ್ತಾ ಇದ್ರೆ ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ಫಿಯಟ್ ಫುಂಟೋ 2016 ಮಾಡಲ್ ಸರ್. ಸೆಕೆಂಡ್ ಓನರ್ ಗಾಡಿ, ಒಳ್ಳೆ ಕಂಡೀಷನ್ ಇರಬಹುದು, ಡೀಸೆಲ್ ಗಾಡಿ ಇದು, ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳೋದು. ಡೀಸೆಲ್ ಗಾಡಿ ಫ್ಯೂಚರ್ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಓಕೆ, ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ, ಒಳ್ಳೆ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ತಾರದು. ಸೊ ನೋಡ್ಕೋಬಹುದು ಯಾವ ರೀತಿ ಸಿಸ್ಟಮು ಮತ್ತೆ ಸೀಟ್ ಕಂಡೀಷನ್ ನೋಡ್ಕೋಬಹುದು. ಆಫರ್ ಮಾರ್ಕೆಟ್ ನಿಮಗೆ ಫ್ಯಾಬ್ರಿಕ್ ಸೀಟ್ ಲೆದರ್ ಸೀಟ್ ಕೂಡ ಹಾಕ್ಬಿಡ್ತಾರೆ, ಹಾಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ವಿತ್ ಮಿರರ್ ಅಡ್ಜಸ್ಟ್ಮೆಂಟ್. ಸೊ ನೋಡ್ಕೋಬಹುದು ಯಾವ ರೀತಿ ಇದೆ ಅಂತ. ಸೊ ಎಷ್ಟು ಕೊಡ್ತೀರಿ ಸರ್ ಇದು? ಇದು ಕೋಟಿಂಗ್ ಇರೋದು 360 ಇದೆ, 340 ಮಾಡ್ಕೊಳ್ಳೋಣ ಸರ್. 360 ಹೇಳ್ತಾರದು, 340 ಕ್ಲೋಸ್ ಮಾಡ್ಬಿಡೋಣ. ಓಕೆ, ಸೊ ಚವರ್ಲೆಟ್ ಕ್ರೂಸ್. ಈ ಗಾಡಿ ನೋಡೋರಿಗೆ ಫಸ್ಟು ಈ ಗಾಡಿ ನೆನಪು ಏನು ಬರುತ್ತೆ ಅಂದರೆ ಪ್ರೀಮಿಯಮ್ ವೆಹಿಕಲ್ ಫೀಲ್ ಮಾತ್ರ ಹಂಗೆ ಇರುತ್ತೆ ನಿಮ್ಗೆ ಕುತ್ಕೊಳೋರಿಗೆ. ಏನು ಹೇಳ್ತೀರಾ ಡೀಟೇಲ್ಸ್ ಇದ್ರ ಬಗ್ಗೆ? 2012 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ. ಹಾಂ, LTZ ಸರ್, ಫುಲ್ಲಿ ಟಾಪ್ ಎಂಡ್ ಗಾಡಿ. LTZ ಫುಲ್ಲಿ ಟಾಪ್ ಎಂಡ್ ಎಲ್ಲ ಇದೆ. ಓಕೆ, ಇದ್ರ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಓಕೆ, ಆಟೋ ಕ್ಲೋಸರ್ ಮಿರರ್ ಕೂಡ ಇದೆ, ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್. ಸೊ ನೋಡ್ಕೋಬಹುದು 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇನ್ಕ್ಲೂಡಿಂಗು, ಸನ್ ರೂಫ್ ಬಂತಂದ್ರೆ ನಿಮಗೆ ಫುಲ್ಲಿ ಟಾಪ್ ಎಂಡ್ ಅನ್ಕೋಬೇಕು. ಸೊ ನೋಡ್ಕೋಬಹುದು ಸನ್ ರೂಫ್ ಇದೆ. ಸೊ ಕಿಲೋಮೀಟರ್ ಬಂದು ಲೆಸ್ ಡಿವೆನ್ ಆಗಿದೆ ಅಂತ ಹೇಳ್ತಾರಲ್ಲ. 67 ಓಡಿದೆ ಸರ್. ಸೊ 64 ಸಾವಿರ ಓಡಿದೆ ಅಂತ ಹೇಳ್ತಾರಲ್ಲ. ಡೀಸೆಲ್ ಗಾಡಿ ಸರ್, ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಕೊಡ್ತೀರಿ ಇದು? LTZ ಒಂದು 460 ಇದೆ, 440 ಮಾಡ್ಕೊಡೋಣ ಬನ್ನಿ ಸರ್. 440 ಕ್ಲೋಸ್ ಮಾಡ್ಬಿಡೋಣ ಅಂತ ಇದ್ದೀರಾ. ಸೊ ಲೋನ್ ಬೇಕಾದ್ರೆ 4 ಲಕ್ಷ ಆಗ್ಬೋದಾ? ನಾ ಮಾಡ್ಕೊಡೋಣ ಸರ್, ಒಂದು 80% ಮಾಡ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 100% ಮಾಡ್ಕೊಳ್ಳೋ ಟ್ರೈ ಮಾಡೋಣ. 100% ಆರಾಮಾಗಿ ಆಗುತ್ತೆ ಅಂತ ಹೇಳ್ತಾರದು. ಸೊ ಹಾಗೆ ಶಿಫ್ಟ್ ಡಿಸೈರ್ ಹುಡುಕೋರ್ಗೆ ಒಂದು ಶಿಫ್ಟ್ ಡಿಸೈರ್ ಕೂಡ ಇದೆ. ಹೇಳಿದ್ರೆ ಸರ್ ಡೀಟೇಲ್ಸ್ ಇದ್ರ ಬಗ್ಗೆ? ಇದು 2011 ಮಾಡಲು, ಸೆಕೆಂಡ್ ಓನರ್ ಗಾಡಿ ಸರ್, ಪೆಟ್ರೋಲ್ ವೇರಿಯಂಟ್, VXI. ಓಕೆ, ಇದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಲೆದರ್ ಶೀಟ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ, ಗ್ಲಾಸಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾ. ಗುಡ್ ಕಂಡೀಷನ್ ಇದೆ, ಪೆಟ್ರೋಲ್ ವೇರಿಯಂಟ್ ಗಾಡಿ ಸರ್. ಓಕೆ, ಸೊ ಪೆಟ್ರೋಲ್ ವೇರಿಯಂಟ್ ಗುಡ್ ಕಂಡೀಷನ್ ಆಗಿದೆ. ಸೊ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇನ್ಕ್ಲೂಡಿಂಗು, ನಿಮಗೆ ಸಿಸ್ಟಮ್ ಕೂಡ ಇದೆ, ಹಾಗೆ AC ಕೂಡ ಇದೆ, ಸೆಂಟ್ರ್ ಲಾಕ್ ಕೂಡ ಇದೆ. ಏರ್ಬ್ಯಾಗ್ ಏನು ಕೇಳಕ್ಕೆ ಹೋಗ್ಬಿಡಿ, ಇದರಲ್ಲಿ VXI ಇದು ಬರಲ್ಲ ಅಂತ ಹೇಳ್ತಾರದು. ಸೊ ಮಾಡಲ್ ಬಂದು ಲೋ ಮಾಡಲ್ ಅಂತ ಹೇಳ್ತಾರೆ. 11 ಮಾಡಲ್ ಇದು. ಓಕೆ, ಎಷ್ಟು ಕೊಡ್ತೀರಿ ಇದು? ಇದು 320 ಇದೆ ಸರ್, ರೌಂಡ್ ಫಿಗರ್ 300,000 ಮಾಡ್ಬೋದು. 320 ಹೇಳ್ತಾರದು, 3 ಲಕ್ಷಕ್ಕೆ ಫೈನಲ್ ಮಾಡ್ಬಿಡ್ತಾರ? ಓಕೆ, ಲಾಸ್ಟಲ್ಲಿ ಒಂದು ಜೆನ್ ತೋರಿಸ್ತೀನಿ ನಿಮಗೆ. ಈ ಜೆನ್ನು ಏನಂದ್ರೆ ನಿಮಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಿಕ್ ಇರಲಿ ಅಂದ್ಬಿಟ್ಟು ನೋಡ್ತಾರದು. ಸೊ ಪ್ರತಿ ಒಂದು ನೋಡ್ಕೋಬೋದು ಯಾವ ರೀತಿ ಇದೆ ಅಂತ, ಶೋರೂಮಿಂದ ಬಂದಂಗೆ ಇದೆ. ಸೊ ಹಾಗೆ ನೋಡ್ಕೋಬೋದು. ಸೊ ಇನ್ಕ್ಲೂಡಿಂಗು ಅಲವಿಲ್ಸ್ ಕೂಡ ಇದೆ. ನಿಮಗೆ ಗಾಡಿ ತೊಗೊಂಡು ನಮ್ಮ ಹುಡುಗರು ಎಲ್ಲೇ ಹೋದ್ರೂ ಈ ಗಾಡಿ ಈ ಥರ ಗಾಡಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಪ್ರತಿ ಒಂದು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಓನರ್ ಎಷ್ಟಾಗಿದ್ದಾರೆ ಜೆನ್ಗೆ? ಇದಕ್ಕೆ ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ ಅಂತ ಹೇಳ್ತಾರದ. ಸೊ ತೊಗೊಂಡು ಥರ್ಡ್ ಓನರ್ ಆಗ್ತೀರಾ? ಸೊ ಇದಕ್ಕೆ ಲೋನ್ ಆಗ್ಬೋದಾ?
ಅಲ್ಲಿ ಫೋರ್ ಮಾಡಲ್ ಲೋನ್ ಆಗಲ್ಲ. ಇದು ಪ್ರೈಸ್ ಬಂದ್ಬಿಟ್ಟು 160,000 ಇದೆ. 140 ಮಾಡ್ಕೊಡೋಣ ಸರ್. 160 ಹೇಳ್ತಾರದು, 140 ಕ್ಲೋಸ್ ಮಾಡ್ಬಿಡೋಣ ಅಂತ ಹೇಳ್ತಾರದ. ಒಳ್ಳೆ ಇನ್ಕ್ಲೂಡಿಂಗ್ ಎಫ್ ಸಿ ಗಿಫ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾ, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ರನ್ನಿಂಗ್ ಇದೆ, ಎಲ್ಲ ಫ್ರೆಶ್ ಆಗಿದೆ ಅಂತ ಹೇಳ್ತಾರದು. ಸೊ 80% ಏರ್ಸ್ ಇದೆ ನಿಮ್ಗೆ. ಗಾಡಿ ಬಂದು ನೋಡಿ. ಸೊ ಗಾಡಿಗೆ ಒಂದು ಎಡರ್ ಹಾಕೊಂಡು ಏರಿಯಾ ಒಂದು ಬೀಟ್ ಆಗಿದ್ರೆ ಯಾವ ಥರ ಅನ್ಸುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತಾರದು ನಿಮಗೆ. ಬಂದು ನೋಡಿ. ಸೊ ಆ ರೀತಿ ಯಾರು ಮಾಡೋಕೆ ಹೋಗ್ಬೇಡಿ. ಸೊ ಏನಿದ್ರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ಏನಿದ್ರು ಫೈನ್ ಕಮ್ಮಿ ಆಗುತ್ತೆ. ಇಲ್ಲಾಂದರೆ 1-2 ಗಾಡಿ ಸೀಸ್ ಮಾಡಿದ್ರು ಮಾಡ್ಬೋದು. ಸೊ ನೀವು ಗಾಡಿ ಇಷ್ಟಪಟ್ಟು ತೊಗೊಂಡೋಗಿರ್ತೀರ. ಸೊ ಎಡರ್ ಗಿಡರ್ ಹಾಕೊಂಡು ಜಾಸ್ತಿ ರೇವ್ ಮಾಡೋಕೆ ಹೋಗ್ಬೇಡಿ. ಸೊ ಬನ್ನಿ.